ನಲವತ್ತು ವರ್ಷಗಳ ನಂತರ ಮತ್ತೆ ಸಿಗುತ್ತಿದೆ ಈ ದೇವರ ದರ್ಶನ. ಜೀವಮಾನದಲ್ಲೇ ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ಈ ಅವಕಾಶ ಲಭ್ಯ. ಈಗ ನಾವು ಹೇಳುತ್ತಿರುವ ವಿಷಯ ಆಸ್ತಿಕರಿಗೆ ಅವಿಸ್ಮರಣೀಯ. ಅದೇನೆಂದರೆ ದೇವಾಲಯಗಳ ಪಟ್ಟಣವಾದ ಕಾಂಚೀಪುರಂಗೆ ಈಗ ಲಕ್ಷಾಂತರ ಭಕ್ತರು ಪ್ರತಿದಿನವೂ ಆಗಮಿಸುತ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಶ್ರೀ ವರದರಾಜ್ ಪೆರುಮಾಳ್ ದೇವಸ್ಥಾನದಲ್ಲಿ ನಲವತ್ತು ವರ್ಷಗಳ ಸುದೀರ್ಘ ಅಂತರದ ನಂತರ ಅತಿ ವರದಾರ್ ದೇವರ ಅಪರೂಪದ ದರ್ಶನ ಸಿಗುತ್ತಿರುವುದು. ಕಳೆದ ನಲವತ್ತು ವರ್ಷಗಳಿಂದ ದೇವಾಲಯದ ಕಲ್ಯಾಣಿಯ ನೀರಿನ ಕೆಳಗೆ ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಅಂಜೂರದ ಮರದಿಂದ ಮಾಡಿದ ಅತಿ ವರದಾರ್ ಪೆರುಮಾಳ್ ದೇವರ 12 ಅಡಿ ವಿಗ್ರಹವನ್ನು ಜುಲೈ 1 ರಿಂದ ಆಗಸ್ಟ್ 17 ರವರೆಗೆ 48 ದಿನಗಳ ಕಾಲ ದರ್ಶನಕ್ಕೆ ದೇವಾಲಯದಲ್ಲಿ ಅವಕಾಶ ನೀಡಲಾಗಿದ್ದು ಇದು ಭಕ್ತರ ಪಾಲಿಗೆ ಅತಿ ಮಹತ್ವವಾದ ಸಮಯವಾಗಿದೆ. 48 ದಿನಗಳ ಅವಧಿಯಲ್ಲಿ ವಿಗ್ರಹವನ್ನು ಮಲಗಿರುವ ಭಂಗಿಯಲ್ಲಿಯೂ ಹಾಗೂ ನಿಂತಿರುವ ಭಂಗಿಯಲ್ಲಿಯೂ ದರ್ಶನ ಪಡೆಯಬಹುದು. 16ನೇ ಶತಮಾನದಲ್ಲಿ ಈ ವಿಗ್ರಹವು ದೇವಾಲಯದ ಮುಖ್ಯ ದೇವರಾಗಿದ್ದು ಅದನ್ನು ದುಷ್ಕರ್ಮಿಗಳು ಲೂಟಿ ಮಾಡದಂತೆ ರಕ್ಷಿಸಲು ದೇವಾಲಯದ ಕಲ್ಯಾಣಿಯಲ್ಲಿ ಮುಳುಗಿಸಲಾಗಿತ್ತಂತೆ. ನಂತರ ದೇವಾಲಯದ ಅಧಿಕಾರಿಗಳು ಮೂಲ ವಿಗ್ರಹವನ್ನು ಪತ್ತೆ ಹಚ್ಚಲು ಸಾಧ್ಯವಾಗದ ಕಾರಣ ಪೂಜೆಗಳು ಅಂಜೂರದ ಮರದ ವಿಗ್ರಹದ ಸ್ಥಳದಲ್ಲಿ ಕಲ್ಲಿನ ವಿಗ್ರಹದೊಂದಿಗೆ ಪುನಃ ಆರಂಭಿಸಿದ್ದರು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ 1 ಅಥವಾ 2 ಬಾರಿ ಅತಿ ವರದಾರ್ ಅವರ ದರ್ಶನ ಹೊಂದಬಹುದು. ಕೊನೆಯ ಬಾರಿಗೆ ಅತಿ ವರದಾರ್ ದರ್ಶನವು ಜುಲೈ 2, 1979 ರಂದು ಮತ್ತು ಅದಕ್ಕೂ ಮೊದಲು 1939ನೇ ಇಸ್ವಿಯಲ್ಲಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಹಾಗೂ ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕುರಿತು ಮತ್ತೊಂದಷ್ಟು ವಿಷಯಗಳನ್ನು ನಾವು ಹೇಳುತ್ತೇವೆ.